ಶರಾವತಿ ಮುಳುಗಡೆ ಸಂತ್ರಸ್ತರ ಹೋರಾಟ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ. ಸಿದ್ದರಾಮಯ್ಯ ಅವರು ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಎಂದು ಮಾಜಿ ಪ್ರಧಾನ ವಿಧಾನ ಪರಿಷತ್ ಸದಸ್ಯ ಆರ್ ಪ್ರಸನ್ನಕುಮಾರ್ ಹೇಳಿದರು. ಈ ಏನು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವಂತ ಸಂದರ್ಭ, ನಮಗೇನೋ ಒಂದು ಅನುಕೂಲ ಆಗುತ್ತೆ, ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ಜನರು ಬಂದಿದ್ದಾರೆ. ವಿಶೇಷವಾಗಿ ಇನ್ನು ಈ ಕುರಿತಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಆರ್ ಪ್ರಸನ್ನಕುಮಾರ್ ಮಾತನಾಡಿ, ಮುಂದೆ ನಮ್ಮ ಸರ್ಕಾರ ಬಂದೇ ಬರ್ತದೆ, ಈಗ ಸಮಸ್ಯೆಗೆ ಪರಿಹಾರ ಕೊಡ್ತೇವೆ ಎಂಬ ವಾಗ್ದಾನವನ್ನ ನೀಡಿದ್ದಾರೆ. ಕೆಪಿಸಿಸಿ ನಾಯಕರುಗಳಿಗೆ ಜಿಲ್ಲೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. 27ರಂದು ಮುಖ್ಯಮಂತ್ರಿ ಅವರ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸಿಲ್ಲ. 28ರಂದು ಮುಖ್ಯಮಂತ್ರಿ ಅವರ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸಿಲ್ಲ. 28ರಂದು ನಾವು ಮಾಡಿದ ಕಾರ್ಯಕ್ರಮಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾಂಗ್ರೆಸ್ ಬಗ್ಗೆ ಜನತೆ ನಂಬಿಕೆ ಇದೆ. ಸಂಸದ ಬಿವೈ ರಾಘವೇಂದ್ರ ಅವರು ಕಾಂಗ್ರೆಸ್ನವರು ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕಾಗೋಡು ತಿಮ್ಮಪ್ಪ ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಶಿಕಾರಿಪುರ ತಾಲೂಕಿನಲ್ಲೇ ಹಕ್ಕುಪತ್ರ ನೀಡಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ರಾಘವೇಂದ್ರ ಅವರೇ ಕೊಟ್ಟಿದ್ದಾರೆ. ಈ ಸಮಾರಂಭದಲ್ಲಿ ಕಾಗೋಡು ಅವರನ್ನ ಹಾಡಿ ಹೊಗಳಿದ್ದಾರೆ. ಆದ್ರೆ ಇದೀಗ ಯಾಕೆ ಉಲ್ಟಾ ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮೊಸಳೆ ಕಣ್ಣೀರು ಸುರಿಸೋದು ಏನಿದ್ರು ಬಿಜೆಪಿಯವರು ಮಾತ್ರ, ಕಾಂಗ್ರೆಸ್ನವರೆಲ್ಲ ಮತ ಭೇಟಿಗಾಗಿ ಚುನಾವಣೆ ಸಂದರ್ಭ ಬಂದಾಗ ಇದನ್ನ ಉಪಯೋಗಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಕಳೆದ ತಿಂಗಳು 28ನೇ ತಾರೀಕು ನಡೆದಂತ ಶರಾವತಿ ಮುಳುಗಡೆ ಸಂತ್ರಸ್ತರ ಹೋರಾಟ ಮತ್ತು ನಮ್ಮ ಮಲೆನಾಡಿನ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲು ಪಾದಯಾತ್ರೆ ಮತ್ತು ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಈ ಸಮಾವೇಶ ಮತ್ತು ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಆಯಿತು ಅಂತ ಹೇಳೋದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಇದರ ನೇತೃತ್ವವನ್ನು ವಹಿಸಿದಂಥ ಶ್ರೀಯುತ ಮಧು ಬಂಗಾರಪ್ಪನವರು ಸುಮಾರು 15ನೇ ತಾರೀಕಿಂದ ಶಿವಮೊಗ್ಗದಲ್ಲೇ ಉಳಿದು ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಅವರೇ ನಿಗಾ ವಹಿಸಿ ಯಶಸ್ವಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಆಗಮಿಸಿ ನಮ್ಮೆಲ್ಲರ ಸಮಸ್ಯೆಗಳನ್ನು ತಿಳಿದು ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀವಿ, ಈ ಬಗ್ಗೆ ಯಾವ್ಯಾವ ಕ್ರಮ ತಗೊಂಡಿದ್ದೀವಿ ಅನ್ನೋದನ್ನು ಜನರ ಮುಂದೆ ಮಾತನಾಡಿದರು. ಜೊತೆಗೆ ಮುಂದೆ ನಮ್ಮದೇ ಸರ್ಕಾರ ಬರುತ್ತೆ, ಆ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೀವಿ ಅಂತಲೂ ಸಹ ತಮ್ಮ ವಾಗ್ದಾನವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ KPCC ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆದಂಥ ಶ್ರೀಯುತ DK ಶಿವಕುಮಾರ್ ಅವರು ಸಹ ಬಂದು ಈ ಸಮಸ್ಯೆಯ ಬಗ್ಗೆ ಬೆಳಕನ್ನು ಚೆಲ್ಲಿದ್ರು. ಮುಂದಿನ ದಿನಗಳಲ್ಲಿ ನಾವು ಈ ಸಮಸ್ಯೆಯನ್ನು ಒಂದು ಅಂತ್ಯ ಕಾಣೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ವಾಗ್ದಾನವನ್ನು ಕೊಟ್ಟರು. ಜೊತೆಗೆ ಹಿರಿಯರಾದಂಥ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿ ಅವರಿಗೆ ಆರೋಗ್ಯ ಅಷ್ಟು ಅವರಿಗೆ ಸಹಕಾರ ಮಾಡದೇ ಇದ್ರೂ ಬೆಳಗ್ಗೆ ಬಂದು ಪಾದಯಾತ್ರೆ ಉದ್ಘಾಟನೆ ಮಾಡಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವಂಥ ಸಂದರ್ಭ, ನಮಗೇನೋ ಒಂದು ಅನುಕೂಲ ಆಗುತ್ತೆ, ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು
ಬಹಳಷ್ಟು ಜನರು ಬಂದಿದ್ದಾರೆ. ವಿಶೇಷವಾಗಿ ಅವ್ರಿಗೂ ಸಹ ನಾನು ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಅವರಿಗೆ ನಮ್ಮ ನಾಯಕರು ಈಗಾಗಲೇ ವಾಗ್ದಾನ ಮಾಡಿದ್ದಾರೆ ನಿಮ್ಮ ಎದುರುಗಡೆ, ಈ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಶತಪ್ರಯತ್ನ ಮಾಡ್ತೀವಿ. ನಮ್ಮ ಸರ್ಕಾರ ಬಂದೇ ಬರುತ್ತೆ, ಆ ದಿನದಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನು ಉಳಿದಂತೆ